ಲಕ್ಷ್ಮಿ ಹಬ್ಬಕ್ಕೆಂದು ಇಲ್ಲೊಂದು ದೇವಾಲಯದಲ್ಲಿ ಸುಮಾರು 10,000 ಭಕ್ತರಿಗೆ 108 ಬಗೆಯ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಲಾಗಿದೆ. ಶಕ್ತಿ ದೇವತೆಯ ದೇವಾಲಯದಲ್ಲಿ ನಡೆಯುವ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 1,000 ಜನ ಭಾಗಿಯಾಗಿ ಸಾಮೂಹಿಕವಾಗಿ ಹಬ್ಬ ಆಚರಿಸುತ್ತಾರೆ. ಹೀಗೆ ಕಣ್ಣು ಹಾಯಿಸಿದಷ್ಟು ಕಾಣುವ ವಿವಿಧ ಬಗೆಯ ರಾಶಿ ರಾಶಿ ಮೈಸೂರ್ ಪಾಕ್, ಲಾಡು, ಜಾಂಗೀರ್, ಚಕ್ಕುಲಿ, ಉಂಡೆ, ಕಜ್ಜಾಯ, ಸಿಹಿ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸುತ್ತಿರುವ ಬಾಣಸಿಗರು. ಇನ್ನು ಈ ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಚಿನ್ನದ ನಾಡು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪಿಚ್ಚಗುಂಟ್ಲಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಆದಿಪರ ಶಕ್ತಿಯ ದೇವಾಲಯದಲ್ಲಿ. ಕಳೆದ 22 ವರ್ಷಗಳಿಂದ ಈ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಂದು 108 ಬಗೆಯ ಸಿಹಿ ತಿಂಡಿಗಳನ್ನು ಮಾಡಿ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ನೀಡಲಾಗುತ್ತೆ. ಅಂದು 10 ಕೆಜಿ ಸಕ್ಕರೆಯಿಂದ ಆರಂಭಿಸಿದ ಸಿಹಿ ತಿಂಡಿಗಳು ಇದೀಗ 20 ಟನ್ಗಳಷ್ಟು ಮುಟ್ಟಿದೆ. ಸತತವಾಗಿ 8 ದಿನಗಳ ಕಾಲ 10ಕ್ಕೂ ಹೆಚ್ಚು ಬಾಣಸಿಗರ ತಂಡ ಈ ವಿಶೇಷ ತಿಂಡಿಗಳನ್ನು ತಯಾರು ಮಾಡುತ್ತಾರೆ. ಶುಕ್ರವಾರ ದೇವಾಲಯಕ್ಕೆ ಆಗಮಿಸುವ ಮುತ್ತೈದೆಯರಿಗೆ ಮಡಿಲು ತುಂಬಿ ಅರಿಶಿನ ಕುಂಕುಮ ನೀಡಿ ಗೌರವಿಸಲಾಗುತ್ತದೆ. ನೆರೆಯ ಆಂಧ್ರ, ತಮಿಳುನಾಡು ಸೇರಿದಂತೆ ಜಿಲ್ಲೆಯ ಸುತ್ತಮುತ್ತಲಿನ 10,000 ಹೆಚ್ಚು ಜನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಸಾಮೂಹಿಕವಾಗಿ ಆದಿಪರಾಶಕ್ತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಬರವನ್ನ ದೂರು ಮಾಡಿ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಜನರಿಗೆ ಆರೋಗ್ಯ ಸಕಲ ಸೌಭಾಗ್ಯ ಕರುಣಿಸಲೆಂದು ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಅಂತ ದೇವಾಲಯದ ಸಂಸ್ಥಾಪಕರಾದ ತಿಮ್ಮಪ್ಪ ಸ್ವಾಮಿ ಹೇಳಿದರು. ಮಹಾಲಕ್ಷ್ಮಿ ವ್ರತ ದಿವಸ ಪ್ರಾರ್ಥನೆ ಮಾಡೋದೇನೆಂದರೆ, ನಮ್ಮ ಬೇರೆ ಕಡೆ ಮಳೆಗಳು ಇದು ಜನಗಳಿಗೆ ಅನಾಹುತ ಬೆಳೀತಾ ಇದೆ, ನಮ್ಗ ಮಳೆ ಇಲ್ಲದೆ ನಾವು ಕೊರಗುತ್ತಾ ಇದ್ದೀವಿ, ಕುಡಿಯೋಕ್ಕೆ ನೀರಿಲ್ಲದೆ ಕೊರಗುತ್ತಾ ಇರೋದ್ರಿಂದ ಮಹಾತಾಯಿ ಎಲ್ಲಕ್ಕೂ ಸುಭಿಕ್ಷವಾಗಿ ಕೊಡಲಿ ಅಂತೇಳಿ ಆ ತಾಯಿನ ಮರೆಯೋಕ್ಕಾಗಿ ಈ ರೀತಿ ಪೂಜೆ ಮಾಡಿ ಬೇಡ್ತಾ ಇದ್ದೀವಿ. ದೇವಾಲಯದ ನಿರ್ಮಾತೃ ತಿಮ್ಮಪ್ಪ ಸ್ವಾಮಿ ಕಳೆದ 22 ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಮಾಡಿದರು. ಅಂದಿನಿಂದ ಈ ದೇವಾಲಯದಲ್ಲಿ ಹಲವು ವಿಶೇಷ ಪೂಜೆಗಳನ್ನು ನೆರವೇರಿಸಿಕೊಂಡು ಹೋಗಲಾಗ್ತಾ ಇದೆ. ಹಾಗಾಗಿ ಇಂದಿಗೂ ಇಲ್ಲಿಗೆ ಸುತ್ತಮುತ್ತ ದೂರದ ಊರುಗಳಿಂದ ಹಾಗೂ ನೆರೆಯ ಆಂಧ್ರ, ತಮಿಳುನಾಡಿನಿಂದ 1,000 ಭಕ್ತರು ಆಗಮಿಸುತ್ತಾರೆ. ವಿಶೇಷವಾಗಿ ಸುತ್ತಮುತ್ತಲ ಹಳ್ಳಿಗಳ ಜನ ಬಡವರಾಗಿದ್ದು ಎಲ್ಲರಿಗೂ ಹಬ್ಬ ಮಾಡುವ ಶಕ್ತಿ ಇಲ್ಲದ ಕಾರಣ ಎಲ್ಲರಿಗೂ ಅನುಕೂಲವಾಗಲೆಂದು ಈ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಎಲ್ಲರನ್ನ ಒಂದು ಕಡೆ ಸೇರಿಸಿ ಸಾಮೂಹಿಕವಾಗಿ ವಿಶೇಷವಾಗಿ ಆಚರಣೆ ಮಾಡಿ ಎಲ್ಲರಿಗೂ 108 ಬಗೆಯ ತಿಂಡಿ ತಿನಿಸುಗಳನ್ನ ಹಬ್ಬದ ಊಟವಾಗಿ ನೀಡಲಾಗುತ್ತೆ. ಏನು ಅಂತಂದರೆ, ನೈವೇದ್ಯವಾಗಿ ನಾವು 108 ಸಿಹಿ ಅಡುಗೆಗಳನ್ನು ಮಾಡಿದ್ದನ್ನು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ರೂಪದಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತಿಮ್ಮಪ್ಪ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು 23 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಟ್ಟಾರೆ ವಿಶೇಷ ಹಾಗೂ ಅದ್ಧೂರಿ ಅಲಂಕಾರಗಳಿಂದ ವರಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಮಾತ್ರ 108 ಬಗೆಯ ತಿಂಡಿ ತಿನಿಸುಗಳನ್ನು ಲಕ್ಷ್ಮಿಗೆ ನೈವೇದ್ಯ ಮಾಡಿ ವರವನ್ನು ಬೇಡುವುದಲ್ಲದೆ ಬಯಲುಸೀಮೆ ಜಿಲ್ಲೆಯ ಜನತೆಯ ಪರವಾಗಿ ಸಾಮೂಹಿಕವಾಗಿ ಪ್ರಾರ್ಥಿಸುವುದು ಮಾತ್ರ ವಿಶೇಷ ಹಾಗೂ ವಿಭಿನ್ನ.